ಸ್ನೇಹಿತರೆ, ಮೊದಲೇ ಆಗಿ ಅಡ್ವಾನ್ಸ್ ಆಗಿ ತಮಗೆ ದೀಪಾವಳಿ ಹಬ್ಬದ ರಾಜ್ಯ ಜನಕ್ಕೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯ ಕೋರಕ್ಕೆ ಬಯಸ್ತಾ ಇದ್ದೀನಿ. ಹ್ಞೂ, ಕೇಳಿ ಪ್ರಶ್ನೆ. ಭಾರತ್ ಜೋಡೋ, ಹಾಂ, ಹ್ಞೂ, ನಾವು ಯಾರು ಈ ಮಟ್ಟಿಗೆ ನಿರೀಕ್ಷೆ ಇಟ್ಟಿರಲಿಲ್ಲ ಇಷ್ಟು ಮಟ್ಟಿಗೆ ಜನ ಬೆಂಬಲ ಸಿಗ್ತದೆ ಭಾರತ್ ಜೋಡೋ ಯಾತ್ರೆಗಂತ. ತಾವು ನೋಡಿರ್ಬೋದು ಕೇರಳದಲ್ಲಿ ಚಾಲನೆ ಕೊಟ್ಟಿದ್ದು ಭಾರತ್ ಜೋಡೋ ಯಾತ್ರೆಗೆ, ಕೇರಳದಲ್ಲಿ ಚಾಲನೆ ಕೊಟ್ಟರು ಮನೆ ರಾಹುಲ್ ಗಾಂಧಿ ಅವರು. ತಾವು ಕೇರಳ, ತಮಗೆಲ್ಲ ಗೊತ್ತಿರೋದು ವಿಚಾರ, ಕೇರಳದಲ್ಲಿ ಪಬ್ಲಿಕ್ ಯಾವತ್ತೂ ಸೇರಲ್ಲ, ಜನ ಸೇರಲ್ಲ ಅಲ್ಲಿ ಯಾವುದನ್ನ ಕಾರ್ಯಕ್ರಮ ಸಭೆಯಲ್ಲಿ. ಒಂದು 5,000 ಜನ ಸೇರಿದ್ರೆ ಒಂದು 5 ಲಕ್ಷ ಜನ ಸೇರ್ಸಂಗೆ, ನಾವು 5 ಲಕ್ಷಕ್ಕೆ ಮಾಮೂಲಿ ಅಂತೀವಿ ನಾವು. ಅಲ್ಲಿ 5,000 ಜನ ಸೇರಿದ್ರೆ ದೊಡ್ಡ ಸಭೆ ಅದು. ಎಲ್ಲೋದ್ರೂ ನೀವು ಪೊಲಿಟಿಕಲ್ ಚುನಾವಣೆ ಟೈಮಲ್ಲಿ ನೋಡಿ, ಪ್ರಚಾರ ಟೈಮಲ್ಲಿ 200 ಜನ 300 ಜನ 400 ಜನ 5,000 ಜನ. ಈ 5,000 ಜನ ಅಂದರೆ ಭಾಳ ಹೈಯೆಸ್ಟ್. ಅಲ್ಲಿ ಮೊನ್ನೆ ರಾಹುಲ್ ಗಾಂಧಿ ಹೋಗಿದ್ದು ಭಾರತ್ ಜೋಡೋ ಯಾತ್ರೆಗೆ, ಕನಿಷ್ಠ ಹಿಂದೆ ಅವ್ರಿಗೆ ನಡೆಯೋಕ್ಕೆ ಒಂದು 20-25 ಸಾವಿರ ಜನ ಪ್ರತಿದಿನ ಇರ್ತಾಯಿದ್ರು. ಅಂದರೆ ಜನ ಬೆಂಬಲ ಇದೆ, ನಾವು ಯಾರೂ ನಿರೀಕ್ಷೆ ಮಾಡಿಲ್ಲ ಈ ಮಟ್ಟಿಗೆ ಜನ ಬೆಂಬಲ ಸಿಗ್ತದೆ ಭಾರತ್ ಜೋಡೋ ಯಾತ್ರೆಗಂತ. ಈಗ ನಮ್ಮ ಕರ್ನಾಟಕ ನಮ್ಮ ರಾಜ್ಯದಲ್ಲೂ ಮಾಡಿದ್ರು ಭಾರತ್ ಜೋಡೋ ಯಾತ್ರೆ. 30 ತಾರೀಕಿಂದ ಹಿಡ್ಕೊಂಡು ಮೊನ್ನೆ 15 ತಾರೀಕು ಮಾಡಿದ್ರು, ಬಳ್ಳಾರಿಯಲ್ಲಿ ಕ್ಲೋಸ್ ಮಾಡಿ ನಿನ್ನೆ ಇವತ್ತಿಂದ ಚಾಲನೆ ಕೊಟ್ಟಿದ್ದಾರೆ. ನಾವು ಯಾರೂ ನಿರೀಕ್ಷೆ ಇಟ್ಟಿಲ್ಲ ಕರ್ನಾಟಕದಲ್ಲೂ ಇಷ್ಟು ಜನ ಜೋಶಾಗಿ ಬರ್ತಾರಂತ. ಈಗ ಉದಾಹರಣೆ, ನಂದೇ ಕ್ಷೇತ್ರದಲ್ಲಿ ಭಾಳ ಜನ, ಸರ್ ಭಾರತ್ ಜೋಡೋ ಯಾತ್ರೆಗೆ ನಾವು ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ರಾಹುಲ್ ಗಾಂಧಿನ ನೋಡಬೇಕು, ಒಳ್ಳೆ ಕಾನ್ಸೆಪ್ಟ್ ಇದು ಅಂತ ನನ್ನ ಕೇಳೋರು. ನಾವು ಕಾರ್ಯಕ್ರಮ ಎಲ್ಲ ಅಂದರೆ ನಮ್ಗೆ ಬಸ್ ಮಾಡಿ ನಾವು ಬರ್ತೀವಿ ಅನ್ನೋರು. ಈಗ ವಾಲಂಟಿ ನಾವು ಹೋಗೋಕ್ಕೆ ಸಿದ್ಧಾಗಿದ್ದೀವಿ, ನಾವು ಎಲ್ಲಿ ಹೋಗೋದಂತ ಜನ ಕೇಳಿದ್ರು. ಹಾಗಾಗಿ ಭಾರತ್ ಜೋಡೋ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ನಾನು ಬಯಸ್ತೀನಿ. ಸಿದ್ದು ಡಿ ಕೆ ಸಿ ಯಾವತ್ತೂ ಒಂದಾಗಿದ್ದಾರೆ, ಈ ಮಾಧ್ಯಮದಲ್ಲೇ ಗೊಂದಲ ಸೃಷ್ಟಿ ಮಾಡ್ತಾರದು. ಸಿದ್ದರಾಮಯ್ಯ ಇಲ್ಲ, ಅವ್ರಿಗೇನಾಗಿದೆ, ಬಿ ಜೆ ಪಿಯವ್ರಿಗೆ ಸಹಿಸಕ್ಕೆ ಆಗ್ತಿಲ್ಲ, ಅವ್ರು ನಿರೀಕ್ಷೆ ಇಟ್ಟಿಲ್ಲ ಇಷ್ಟು ದೊಡ್ಡ ಮಟ್ಟಿಗೆ ಸಕ್ಸೀಡ್ ಆಗ್ತದೆ ಅಂತ ಇಡೀ ದೇಶದಲ್ಲಿ ಚರ್ಚೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.